ಎಲ್ಲ ಕವಿ ಮನಸ್ಸುಗಳಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ರೇಖಾ ಕನ್ನಡತಿ ನಾನು ಖಾಸಗಿ ಶಾಲೆಯ ಶಿಕ್ಷಕಿಯಾಗಿದ್ದು ನನ್ನ ವಿದ್ಯಾಭ್ಯಾಸ ಎಮ್ ಎ ಬಿ ಎಡ್ ಆಗಿರುತ್ತದೆ ನಾನು ಕತೆ ಕವನ ಲೇಖನ ಹೊಸ ಹೊಸ ಸಾಹಿತ್ಯ ಪ್ರಕಾರಗಳನ್ನು ಕಲಿಯುವ ಮತ್ತು ಬರೆಯುವ ಪ್ರಯತ್ನದಲ್ಲಿರುತ್ತೇನೆ ಹಾಗೂ ನನ್ನ ಊರು ಹೊಸಪೇಟೆ ವಿಜಯನಗರ ಜಿಲ್ಲೆಯಾಗಿರುತ್ತದೆ ಇಂದು ನಾನು ಕವನ ವಾಚನ ಮಾಡ್ತಾ ಇರತಕ್ಕಂತಹ ಕವನದ ಶೀರ್ಷಿಕೆ ಸ್ತ್ರೀ ಕುಲಕ್ಕೆ ಗೌರವಿಸು ಇಲ್ಲಿ ಪ್ರತಿ ಹೆಣ್ಣಿನಲ್ಲಿ ಕಾಣು ಮಾತೆಯ ರೂಪ ಅವಳು ನೀಡುವಳು ನಿನಗೆ ಹೊಸ ರೂಪ ಇಲೆಯ ಅಣು ಅಣುವಿನಲ್ಲಿದೆ ಸ್ತ್ರೀ ಸ್ವರೂಪ ನೀ ಮಾಡದಿರು ಅವಳನ್ನು ಕುರೂಪ ಇಲೆಯ ಅಣು ಅಣುವಿನಲ್ಲಿದೆ ಸ್ತ್ರೀ ಸ್ವರೂಪ ನೀ ಮಾಡದಿರು ಅವಳನ್ನು ಕುರೂಪ ತನ್ನೆಲ್ಲ ನೋವನುಂಗಿ ಪ್ರೀತಿಯ ನೀಡುವಳು ಪುಟ್ಟ ಪುಟ್ಟ ಆಸೆಗಳ ತ್ಯಾಗ ಮಾಡುವಳು ಮಕ್ಕಳ ಏಳ್ಗೆ ಕಂಡು ಸಂತಸ ಪಡುವಳು ಪ್ರತಿ ಪಾತ್ರದಲ್ಲೂ ಗೆಲುವು ಸಾಧಿಸುವಳು ಮಕ್ಕಳ ಏಳ್ಗೆ ಕಂಡು ಸಂತಸ ಪಡುವಳು ಪ್ರತಿ ಪಾತ್ರದಲ್ಲೂ ಗೆಲುವು ಸಾಧಿಸುವಳು ಸಂಗಾತಿಗೆ ಜೊತೆಯಾಗುವ ಜೀವ ನೀನು ಹೆಜ್ಜೆ ಹೆಜ್ಜೆಗೂ ಪ್ರೋತ್ಸಾಹಿಸುವ ಜೊತೆಗಾತಿ ನೀನು ಸಹಧರ್ಮಿಣಿಯ ಅಕ್ಕರೆಯ ಮೂರ್ತಿ ನೀನು ವಂಶ ಬೆಳಗಿಸಲು ದೇವಿ ನೀನು ಸಹಧರ್ಮಿಣಿಯ ಅಕ್ಕರೆಯ ಮೂರ್ತಿ ನೀನು ವಂಶ ಕಷ್ಟ ಸಹಿಸುವ ದೇವಿ ನೀನು ಅಬಲೆ ಎಂದು ತುಳಿದವರು ಸಬಲೆ ಎಂದು ಮೆಚ್ಚಿ ನುಡಿದರು ಅಬಲೆ ಎಂದು ತುಳಿದವರು ಸಬಲೆ ಎಂದು ಮೆಚ್ಚಿ ನುಡಿದರು ಸಾಧನೆಯ ಪ್ರತೀಕ ಎಂದು ಹೊಗಳಿದರು ಸಾಧನೆಯ ಪ್ರತೀಕ ಎಂದು ಹೊಗಳಿದರು ಏನಾಗಲಿ ಕೈ ಮುಗಿದು ಗವಿರ ಗೌರವಿಸು ನೀ ಸ್ತ್ರೀ ಕುಲಕ್ಕೆ ಏನಾಗಲಿ ಕೈಮುಗಿದು ಗೌರವಿಸು ನೀ ಸ್ತ್ರೀ ಕುಲಕ್ಕೆ ధన్యవాదాలు